ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ಟಿನ ಮೂಲಕ ಬಜೆಟ್ಟನ್ನು ಮಂಡನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವನ್ನು ದೂಷಿಸತಕ್ಕಂಥ, ಕೇಂದ್ರ ಸರ್ಕಾರವನ್ನು ತಪ್ಪಾಗಿ ಬಿಂಬಿಸ್ತಕ್ಕಂಥ ಕೆಲಸ ಯಶಸ್ವಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಈ ಸಂದರ್ಭದಲ್ಲಿ ಕೆಲವು ನಾಲ್ಕೈದು ಅಂಶಗಳನ್ನು ಮಾತ್ರ ಈ ಸದನದ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು, ಇವತ್ತು ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಿಂದಿನ ರಾಜ್ಯ ಸರ್ಕಾರ ಇವತ್ತು ಹಣಕಾಸಿನೊಂದು ಶಿಸ್ತನ್ನು ಮೀರಿದ್ದಾರೆ ಅನ್ನೋ ಮಾತನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಆದರೆ ಈ ಸಂದರ್ಭನ ಹೇಳ್ತಕ್ಕಂಥದ್ದು ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಹಣಕಾಸಿನ ಶಿಸ್ತನ್ನು ಕಾಪಾಡಿಕೊಂಡು ಇವತ್ತು ಸರ್ಪ್ಲಸ್ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ಯಾರೂ ಕೂಡ ಅಲ್ಲಗಳಿದಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇವತ್ತು 402 ಕೋಟಿ ಸರ್ಪ್ಲಸ್ ಬಜೆಟನ್ನು ಮಂಡನೆ ಮಾಡಿದ ಜೊತೆಗೆ GSDP ಗ್ರಾಸ್ ಸ್ಟೇಟ್ ಡೊಮಾಸ್ಟಿಕ್ ಪ್ರಾಡಕ್ಟ್ ಕರ್ನಾಟಕದಲ್ಲಿ 2019 ಇಸ್ವಿನಲ್ಲಿ 13.33 ಲಕ್ಷ ಕೋಟಿ ಆಗಿದ್ದರೆ, ತದನಂತರ ಅದು 23.33 ಲಕ್ಷ ಕೋಟಿಗೆ ಏರಿರ್ತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಹಿಂದಿನ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ತೋರಿಸ್ತದೆ. ಅದೇ ರೀತಿ ಆರ್ಥಿಕ ಶಿಸ್ತನ್ನು ಉಲ್ಲಂಘನೆ ಮಾಡಿದೆ ಅನ್ನುವ ಆರೋಪನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಅವತ್ತು ಅಂದಿನ ಸರ್ಕಾರದಲ್ಲಿ 2019ರಲ್ಲಿ ಒಂದು ಫಿಸಿಕಲ್ ಡೆಫಿಸಿಟ್ 2.7% ಇದ್ದರೆ, ತದನಂತರ ಇವತ್ತು 2.6-2.7% ಏರಿಕೆ ಆಗಿರ್ತಕ್ಕಂಥದ್ದು. ಆ ಕೋವಿಡ್ನ ಸಂದರ್ಭದಲ್ಲೂ ಕೂಡ ಇಡೀ ದೇಶದ ಒಟ್ಟು ಸರಾಸರಿ 2.3% ಇದ್ದರೆ, ನಮ್ಮ ಕರ್ನಾಟಕ ರಾಜ್ಯದ ಒಟ್ಟು GSDP 2.9% ಇದ್ದಿದ್ದು ನಿಜವಾಗ್ಲೂ ಕೂಡ ಒಂದು ದಾಖಲೆ ಎನ್ನುವ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ಮತ್ತೊಂದು ಆರೋಪನ ಮಾಡ್ತಾರೆ, ಇವತ್ತು ಹಿಂದಿನ ಸರ್ಕಾರದಲ್ಲಿ ಇವತ್ತು 5495 ಕೋಟಿ ಕಾಂಪನ್ಸೇಷನ್ ನಮ್ಮ ರಾಜ್ಯಕ್ಕೆ ಬರಲಿಲ್ಲ ಅನ್ನೋದನ್ನು ಹಲವಾರು ಬಾರಿ ಇದನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಹಿಂದೆ 14th Finance Commission ಇದ್ದಂಥ ಸಂದರ್ಭದಲ್ಲಿ, 14ನೇ Hanakasina Ayog ಇದ್ದಂಥ ಸಂದರ್ಭದಲ್ಲಿ ಅದು ಅಲ್ಲಿ ಏನು ಪ್ಯಾರಾಮೀಟರ್ಸ್ ಏನಿತ್ತು, 1971ರ ಸೆನ್ಸಸ್ ಪ್ರಕಾರ ಅಂದಿನ ಜನಸಂಖ್ಯಾ ಅನುಗುಣವಾಗಿ 14ನೇ Finance Commission ರೆಕಮೆಂಡೇಷನ್ ಮಾಡಿತ್ತು. ಮತ್ತು ಅವತ್ತಿನ ಪರ್ ಕ್ಯಾಪಿಟಾ ಇನ್ಕಮ್ ಏನಿತ್ತು, ಅವತ್ತಿನ ಫಾರೆಸ್ಟ್ ಏರಿಯಾ ಏನಿತ್ತು, ಇವೆಲ್ಲದ ಆಧಾರದ ಮೇಲೆ 14th Finance Commission ರೆಕಮೆಂಡ್ ಮಾಡಿದರೆ, 15ನೇ Hanakasina Ayog 2011ನೇ Census ಪ್ರಕಾರ ಇವತ್ತು ರೆಕಮೆಂಡೇಷನ್ ಮಾಡಿರ್ತಕ್ಕಂಥದ್ದು. ಹಾಗಾಗೇ ಈ ಒಂದು ಹೊಸ ಕ್ರೈಟೀರಿಯನ್ ಮಾಡಿದ್ದಾರೆ. ಇದರ ಆಧಾರದ ಮೇಲೆ ಒಟ್ಟು 3.65% ಆಫ್ ದ ಟೋಟಲ್ ಟ್ಯಾಕ್ಸಸ್ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಹೊಸ ಕ್ರೈಟೀರಿಯಾ ಮೇಲೆ 3.65% ಟ್ಯಾಕ್ಸಸ್ ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ವಾಪಸ್ ಬರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಜ್ಯಕ್ಕೆ ಇವತ್ತು 5495 ಕೋಟಿ ಕಡಿಮೆ ಆಗಿದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಒಪ್ಕೊಳ್ಳಬೇಕಾಗ್ತದೆ. ಇದನ್ನು ಕಾಂಪನ್ಸೇಟ್ ಮಾಡಬೇಕು ಅಂತೇಳಿ ಒಂದು ಕಾಂಪನ್ಸೇಷನ್ ಸ್ಪೆಷಲ್ ಗ್ರ್ಯಾಂಟನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಿಜೆಕ್ಟ್ ಮಾಡಿದ್ದು ನಿಜ. ಯಾತಕ್ಕೋಸ್ಕರ ರಿಜೆಕ್ಟ್ ಮಾಡಿದೆ ಅಂತೇಳಿದ್ರೆ, ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಅನೇಕ ಯೋಜನೆಗಳ ಮೂಲಕ ಈ ಒಂದು ಕಾಂಪನ್ಸೇಷನನ್ನು ತುಂಬಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಮರಿಬಾರ್ದು ಮಾನ್ಯ ಸಭಾಧ್ಯಕ್ಷರೇ.